ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನಿವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಪೊಂಗಲ್ಲು, ಸಿಹಿ ಚಟ್ನಿ ಜೊತೆಗೆ ಕೂಟು, ಇದಿಷ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ಕೂಟಲ್ಲಿ ಪ್ರತಿಯೊಂದು ತರಕಾರಿಗಳು, ಅವರೆಕಾಳು, ಗೆಣಸು ಎಲ್ಲ ಸೇರಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸರ್ ಜಾರು ಒಳಗಡೆ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅರಿಶಿನ, 1 ಚಿಕ್ಕ ಸೈಜ್ ಈರುಳ್ಳಿ, ದಪ್ಪದಾದರೆ 1/2. ಇದಕ್ಕೊಂಚೂರು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು. 1/4 ಕಪ್ಗೂ ಕಮ್ಮಿ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಪೊಂಗಲ್ ಮಾಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 1 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡು ಈ ಹೆಸರು ಬೇಳೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. 1/4 ಕಪ್ ಹೆಸರು ಬೇಳೆನ ಉಪಯೋಗಿಸ್ತಾ ಇರೋದು ಮನೆಯಲ್ಲಿ. ಹೆಸರು ಬೇಳೆ ಒಳ್ಳೆ ಘಮ ಬರ್ತಾ ಇದೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಕುದಿ ಬರೋದಕ್ಕೆ ಶುರು ಆಗಿದೆ. 1 ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ನೀವು ಯಾವುದೇ ಒಂದು ಹೊಸ ಅಕ್ಕಿ ಬಂದಿರುತ್ತಲ್ಲ ಅದನ್ನು ಹಾಕೋಬೋದು, ಯಾವುದೂ ಇಲ್ಲ ಅಂದರೆ ನಿಮ್ಮ ಹತ್ರ ಇರೋವಂಥ ಸೋನಾ ಮಸೂರಿ ಅಕ್ಕಿನೇ ಉಪಯೋಗಿಸ್ಕೊಳ್ಳಿ. 1 ಕಪ್ ಅಕ್ಕಿ, 1/4 ಕಪ್ ಹೆಸರು ಬೇಳೆಗೆ 2.5 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇನ್ನೂ ಸಾಫ್ಟ್ ಆಗಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀವು ಒಂಚೂರು ಉಪ್ಪು ಹಾಕ್ಕೋಬೇಕು, ಯಾಕೆಂದರೆ ಸ್ವೀಟು ಖಾರ ಎರಡೂ ಮಾಡೋದ್ರಿಂದ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ. ಇದಕ್ಕೇ ರುಬ್ಬಿರೋವಂಥ ಮಿಶ್ರಣ ಕೂಡ ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಕೂಗೋಷ್ಟರಲ್ಲಿ ಇನ್ನೊಂದು ಸೈಡು ಖಾರ ಕೂಟ್ ರೆಡಿ ಮಾಡ್ಕೊಂಬಿಡೋಣ. ಕೂಟ್ ಮಾಡೋದಕ್ಕೆ ಮಿಕ್ಸರ್ ಜಾರ್ ಒಳಗಡೆ 3 ಟೇಬಲ್ಸ್ಪೂನ್ ಹಸಿ ತೆಂಗಿನ ತುರಿ, 1 ಟೇಬಲ್ಸ್ಪೂನ್ ಕುರ್ಗಡಲೆ, 1/4 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಎಳ್ಳು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟೌ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 1 ಟೀಸ್ಪೂನ್ ಸಾಸಿವೆ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿತಿದ್ದ ಹಾಗೆ 1/2 ಸೈಜ್ 1 ಈರುಳ್ಳಿ ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು, ಈರುಳ್ಳಿ ಒಂಚೂರು ಫ್ರೈ ಆಗಲಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ 1/2 ಕಪ್ಪು ಅವರೆಕಾಳು, ಆದಷ್ಟು ಎಳೆ ಅವರೆಕಾಳನ್ನ ಹಾಕ್ಕೊಳ್ಳಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಅವರೆಕಾಳು, ಗೆಣಸು, ಕಡಲೆಕಾಯಿ ಇವೆಲ್ಲ ಬೇಯಿಸ್ಕೊಂಡು ತಿನ್ನೋದು ಸಹಜನೇ. ಆದರೆ ಇವತ್ತು ನಾನು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಕೂಟ್ ಮಾಡ್ತಾ ಇದ್ದೀನಿ. ಇದೊಂದು ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಸೇರಿದಂಗೆ ಅನ್ಸುತ್ತೆ. ಕಡಲೆಕಾಯಿ, ಹಸಿ ಕಡಲೆಕಾಯಿ, ಅದು ಕೂಡ 1/4 ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಕಾಳುಗಳು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಹುರುಳಿಕಾಯಿ 1/4 ಕಪ್ಪು, ಕ್ಯಾರೆಟ್ 1/4 ಕಪ್ಪು, ತರಕಾರಿದು ಹಸಿ ಘಮ ಹೋಗೋವರೆಗೂ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿನ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಸಾಫ್ಟ್ ಆಗಿರೋ ಐಟಮ್ ಹಾಕ್ಕೊಳ್ತಾ ಇದ್ದೀನಿ. 1 ಟೊಮೆಟೊ, ಮೇಯ್ನ್ ಐಟಮು ಗೆಣಸು, 1/2 ಕಪ್ ಬರುತ್ತೆ ಅಥವಾ ದಪ್ಪದ 1 ಗೆಣಸನ್ನ ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೋದು. ಕುಂಬಳಕಾಯಿ ಕೂಡ 1/2 ಕಪ್ಪು. ಈ ಕುಂಬಳಕಾಯಿ, ಗೆಣಸು ಇವೆಲ್ಲನೂ ನೀವು ಹಾಗೆ ಹಾಕೋಬೋದು, ಸಿಪ್ಪೆ ತೆಗಿತೇನೆ ನಾನು. ಇನ್ ಕೇಸ್ ಅದರಲ್ಲಿ ಏನಾದರೂ ಗಲೀಜಿದ್ರೆ ಅಂದ್ಬಿಟ್ಟು ಸಿಪ್ಪೆ ತೆಗೆದಿದ್ದೀನಿ ಅಷ್ಟೇ. ಒಂದ್ಸಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಟೇಬಲ್ಸ್ಪೂನ್ ಸಾಂಬಾರ್ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಳ್ತೀನಿ. ಇದಕ್ಕೇ ಇನ್ನೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗೆಣಸು, ಕುಂಬಳಕಾಯಿ ಮಾತ್ರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಮಿಲ್ಕ್ ಹೋಗ್ಬಿಡುತ್ತೆ. ಲೈಟಾಗಿ ಕುದಿ ಶುರು ಆಗ್ತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಐಟಮ್ ಎಲ್ಲ ನೋಡ್ಕೊಳ್ಳಿ ನೀವು. ಮೀಡಿಯಂ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಕೂಗೋಷ್ಟರಲ್ಲಿ ಸ್ವೀಟ್ ಚಟ್ನಿ ಮಾಡ್ಕೊಂಬಿಡೋಣ. ಮಿಕ್ಸರ್ ಜಾರ್ ಒಳಗಡೆ
ಒಂದು ಟೇಬಲ್ ಸ್ಪೂನ್ ಹೊರಗಡಲೆ, ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, ಆದಷ್ಟು ಫ್ರೆಶ್ಶಾಗಿ ತುರ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 3 ಟೇಬಲ್ ಸ್ಪೂನ್ ಬೆಲ್ಲ ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಒಂದು 2-3 ಏಲಕ್ಕಿನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಳ್ತೀನಿ. ಇದನ್ನು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ನಿಮಗೆ ಇಲ್ಲ ಅಂದರೆ ತರಕಾರಿ ಇಷ್ಟ ಆದರೆ ಚಟ್ನಿ ಹದದಲ್ಲಿ ಬೇಕಾದರೂ ರುಬ್ಕೋಬೋದು. ಸಿಹಿ ಚಟ್ನಿ ರೆಡಿ ಆಯಿತು. ಇವಾಗ ಕೂಟು ಪ್ರೆಷರ್ ಬಿಟ್ಟಿರುತ್ತೆ ನೋಡೋಣ. ಪ್ರೆಷರ್ ಬಿಟ್ಟಿದೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಸಲ ಕುದಿಸ್ಕೊಂಬಿಟ್ಟಣ, ಹೊಂದ್ಕೊಂಡಂಗೆ ಆಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕೊಳ್ತೀನಿ. ಇನ್ನೊಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬರಲಿ ಅಷ್ಟೇ ಸಾಕು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಕುಂಬಳಕಾಯಿ ಗೆಣಸು ಎಲ್ಲ ಕದ್ರ್ಕೊಂಡಂಗೆ ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಸ್ವೀಟು ಖಾರ ಎರಡೂ ರೆಡಿ ಆಯಿತು ಪೊಂಗಲ್ಗೆ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ತೀನಿ. ಪೊಂಗಲ್ ಕೂಡ ಪ್ರೆಷರ್ ಬಿಟ್ಟಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಕೂಡ. ನೋಡಿ, ಸಾಫ್ಟಾಗೂ ಆಗಿದೆ, ಜೊತೆಗೆ ಪುಡಿಯಾಗಿ ಕೂಡ ಇದೆ. ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಪೊಂಗಲ್ಲು, ಸಿಹಿ ಚಟ್ನಿ, ಜೊತೆಗೆ ಖಾರಕ್ಕೆ ಕೂಟು ಎಲ್ಲ ರೆಡಿ ಇದೆ ನೋಡಿ. ಈ ಪೊಂಗಲ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಿಹಿ ಚಟ್ನಿ ಮತ್ತು ಕೂಟನ ನೆಂಚ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಕೂಟಲ್ಲಿ ಪ್ರತಿಯೊಂದು ಸೇರಿದೆ, ಅವರೆಕಾಳಿರ್ಬೋದು, ಕಡಲೆಕಾಯಿ ಬೀಜ, ಗೆಣಸು, ಕುಂಬಳಕಾಯಿ, ಹುರುಳಿಕಾಯಿ, ಕ್ಯಾರೆಟೆ ತರಕಾರಿಗಳು ಎಲ್ಲ ಸೇರಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಪೊಂಗಲ್ಲು, ಸ್ವೀಟು, ಖಾರ ಎಲ್ಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.